ತೆಲುಗು ಮಧ್ಯೆ ಮಧ್ಯೆ ಕನ್ನಡ ಸಿನಿಮಾಗಳನ್ನ ಮಾಡ್ತೀನಿ ಅಂತ ನಾನು ಒಳ್ಳೆ ವಿಷಯನೇ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಖುಷಿ ವಿಚಾರ. ಯೂಶ್ವಲಿ ಏನಾಗುತ್ತೆ, ಇದಕ್ಕಿನ್ನ ದೊಡ್ಡ ಇಂಡಸ್ಟ್ರಿ ಅಥವಾ ಇದಕ್ಕಿನ್ನ ಹೆಚ್ಚಿನ ದುಡ್ಡು ಹೆಚ್ಚಿನ ರೀಚ್ ಅಂತ ಹೋದಾಗ ವಾಪಸ್ ಬರೋರು ಕಮ್ಮಿ ಇದ್ದಾರೆ. ಅದ್ರ ಮಧ್ಯೆ ಇವ್ರು ಇಷ್ಟು ಅಭಿಮಾನ ಇಟ್ಕೊಂಡಿದಾರಲ್ಲ, ಖುಷಿ ಆಗುತ್ತೆ. ನಮ್ಗೆಲ್ಲೂ ಅವರು ಇನ್ನೂ ತೆಲುಗು ಅಂತ ಅನ್ನಿಸ್ತಿಲ್ಲ, ಇನ್ನೂ ಅವ್ರು ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ಅಂತ ಹಿಂಗೆ ಇರ್ತಾರೆ. ಯಾವತ್ತು ನೋಡಿ ನಂಬಿಕೆ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ. ನಂಬಿ ಕೆಟ್ಟವನಿಲ್ಲ ಅಂತಾರಲ್ಲ, ಸೊ ನಾನು ಅಷ್ಟು ಡೀಪ್ ಆಗಿ ಬಿಲೀವ್ ಮಾಡಿದ್ದೆ ಇವರಿಬ್ರು ಇದಕ್ಕೆ ನ್ಯಾಯ ಒದಗಿಸ್ತಾರೆ ಅಂತ. ಆಮೇಲೆ ಅಷ್ಟೇ ನಾವು ವರ್ಕ್ಶಾಪ್ ಎಲ್ಲ ಮಾಡಿದ್ವಿ. ಆಮೇಲೆ ಸೆಟ್ಗೆ ಹೋಗೋಕ್ಕಿಂತ ಮುಂಚೆ ಆ ಕಾನ್ಫಿಡೆನ್ಸ್ ಒಬ್ಬ ಡೈರೆಕ್ಟರ್ಗೆ ಇಲ್ಲ ಅಂದರೆ ನಾನು ಇಷ್ಟು ಈ ಲೆವೆಲ್ಗೆ ಸಕ್ಸಸ್ ನೋಡೋಕೆ ಆಗ್ತಿರಲಿಲ್ಲ ಅನಿಸುತ್ತೆ. ಅದಕ್ಕೆ ಅವ್ರುಗಳು ಕೊಟ್ಟಂಥ ಟೈಮು ಮತ್ತು ಅವರು ಇನ್ವಾಲ್ವ್ಮೆಂಟ್, ಅಂದರೆ ಈಗ ಸಾರ್ ಹೇಳಿದ್ರು ಇವ್ರು ಬೆಳೆದಿರೋ ಕಲ್ಚರ್ ಬೇರೆ, ಬ್ರದರ್ ಬೆಳೆದಿರೋ ಕಲ್ಚರ್ ಬೇರೆ, ಬಟ್ ಈ ಪಾತ್ರನೇ ಬೇರೆ ಏನೋ ಕೇಳ್ತಾ ಇದೆ. ಅವರು ಅವ್ರನ್ನ ಸ್ವಂತ ಕ್ಯಾರೆಕ್ಟರ್ನ ಬಿಟ್ಟು ಈ ಕ್ಯಾರೆಕ್ಟರ್ ಒಳಗಡೆ ಬಂದಾಗಲೇ ಅದು ವರ್ಕ್ ಆಗೋದು. ಮೇ ಬಿ ಒಂದು 15 ಡೇಸ್, ನಾವು ಮೋರ್ ದೆನ್ 15 ಡೇಸ್ ನಾವು ದಿನ ಬಂದು ಆ ಪಾತ್ರನ ಅವರು ಪರಕಾಯ ಪ್ರವೇಶ ಅಂತಾರಲ್ಲ ಆ ಥರ, ಸೊ ಅದನ್ನು ಓದಿ ಅದನ್ನು ಪ್ರಾಕ್ಟೀಸ್ ಮಾಡಿ, ನೀಲು ಹಿಂಗೆ ಮಾತಾಡ್ತಾಳೆ, ಬಾಲು ಇಷ್ಟೇ ಮಾತಾಡಬೇಕು, ಈ ಕ್ಯಾರೆಕ್ಟರ್ ಹಿಂಗೆ ಜಗಳ ಆಡುತ್ತೆ ಅಥವಾ ಹಿಂಗೆ ಎಮೋಷನ್ ಸೀನ್ಸ್ ಹಿಂಗೆ ಹ್ಯಾಂಡಲ್ ಮಾಡ್ತೀವಿ. ನನಗೆ ಯಾವತ್ತು ಇದು ಕಾನ್ಫಿಡೆನ್ಸ್ ಬಂತು ಅಂದರೆ ವರ್ಕ್ಶಾಪ್ ಮಾಡ್ತಾ ಮಾಡ್ತಾ ಒಂದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ದೊಡ್ಡ ಸೀನ್ ಇದೆ, ದಟ್ ಈಸ್ ದ ಬೆಸ್ಟ್ ಸೀನ್, ನನ್ನ ತಂಗ ತುಂಬ ಪರ್ಸ್ನಲಿ ಇಷ್ಟ ಆ ಸೀನ್ನ, ಅವರು ಅಲ್ಲದಿ ಬೆಸ್ಟಾಗಿ ಮಾಡಿಬಿಟ್ರು. ಸೊ ಒಂದು 4 ರೂಮಲ್ಲೇ ನಾವು ಆ ಒಂದು ಇಂಪ್ಯಾಕ್ಟ್ ನೋಡಿದ್ವಿ, ಓ ಇದು ವರ್ಕ್ ಆಗುತ್ತೆ ಅಂತ. ಅದಾದ್ಮೇಲೆ ಸೆಟ್ಟಿಗೆ ಹೋದ್ವಿ. ಸೊ ಅಲ್ಲಿಂದನೂ ಇಲ್ಲಿವರೆಗೂ ನಾನು ಆ ಥರ ಇನ್ನೊಂದು ಯೋಚನೆ ಬರಲೇ ಇಲ್ಲ ನನಗೆ, ವೈ 100% ವರ್ಕ್ ಆಗುತ್ತೆ ಅಂತ. ಆಮೇಲೆ ಅದು ವರ್ಕ್ ಆಗಿದ್ದಕ್ಕೆ ಇವತ್ತು ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಯಿತು. ಲವ್ ಸ್ಟೋರಿ ಅಂದಮೇಲೆ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ತುಂಬ ಮುಖ್ಯ ಈ ಫಿಲ್ಮ್ ಅಂತಲ್ಲ. ನೀವು ಹಿಸ್ಟ್ರಿ ಕೆದಕ್ಕೆ ನೋಡಿ, ಎಲ್ಲ ಸಿನಿಮಾದಲ್ಲೂ ಅವರಿಬ್ಬರು ಆ್ಯಕ್ಟ್ ಮಾಡ್ತಿಲ್ಲ, ರಿಯಲ್ ಆಗಿದ್ದಾರೆ ಅನ್ಸಿದ್ರೇ ನೋಡ್ತಿರೋ ಆಡಿಯನ್ಸ್ಗೆ ಅವನ್ನ ಕತೆಯೊಳಗೆ ನೋಡ್ಕೋತಾನೆ. ಸೊ ಆ ಥರ ನಾವು ಸ್ವಲ್ಪ ವರ್ಕ್ಶಾಪ್ ಮಾಡಿ ಒಂದು ಕಡೆ ಒಂದ್ಸತಿ ನನ್ನ ಕ್ಯಾರೆಕ್ಟರ್ ಒಳಗಡೆ ಅಥವಾ ಅಷ್ಟು ಇನ್ವಾಲ್ವ್ ಆದ್ಮೇಲೆ ಒಂದು ಬೌಂಡ್ರಿ ಅಂತ ಇರಲಿಲ್ಲ. ಇವಾಗ ಒಂದು ಸೀನಲ್ಲಿ ನೀವು ಪ್ರೀ ಕ್ಲೈಮ್ಯಾಕ್ಸಲ್ಲಿ ರಂಗನ ರಘು ಅವ್ರ ಜೊತೆ ಇರುತ್ತೆ ಒಂದು ಸೀನ್, ಅದರಲ್ಲಿ ಫಸ್ಟ್ ಇನಿಷಿಯಲ್ ಆಗಿ ಪ್ಲಾನ್ ಮಾಡಿದ್ದು ಬಹುಶಃ ಒಂದು ರಿಕ್ವೆಸ್ಟ್ ಮಾಡೋ ಥರ ಅಷ್ಟೇ. ಬಟ್ ಒಂದ್ಸತಿ ಅಂದರೆ ಅಷ್ಟು ಇನ್ವಾಲ್ವ್ ಆದಮೇಲೆ ಕತೆಯಲ್ಲಿ ಬೌಂಡ್ರಿ ಇರಲಿಲ್ಲ, ಅವ್ರು ಹೋಗಿ ಕಾಲು ಹಿಡ್ಕೋಬೇಕಂದ್ರೆ ನಾನು ಆರಾಮಾಗಿ ಕಾಲು ಹಿಡ್ಕೋತಾ ಇದ್ದೆ. ಸೊ ನನಗೆ ಆ ಆ್ಯಕ್ಟರ್ಸ್ ಆಗಿ ಹಿಂಗ ಹಂಗ ಅದ ಯಾವುದೂ ಇರಲಿಲ್ಲ. ಇವಾಗ ರೋಡ್ ಮೇಲೆ ನಾವು ಫೋಟೋ ತೋರಿಸೋ ಸೀನ್ ಆಗಿ ಯಾರಾದರೂ ಕಾಲು ಹಿಡ್ಕೋಬೇಕು, ನಾನು ಆರಾಮಾಗಿ ಕಾಲು ಹಿಡ್ಕೋತಾ ಇದ್ದೀನಿ. ಸೊ ಅಷ್ಟು ಇಳಿದು ಬಿಡುತ್ತೆ ಆ ಕತೆನೇ ಹಂಗಿದೆ. ಸೊ ಒಂಥರ ಆ ಕ್ಯಾರೆಕ್ಟರ್ ಏನೇನು ಮಾಡ್ಬೋದು ಅಂತ ಇವ್ರಿಗೊಂದು ಐಡಿಯಾ ಇತ್ತು. ಸೊ ಇನ್ನೂ ಏನಾದರೂ ಮಾಡ್ಬೋದಾ, ಓಕೆ ನಾನು ಹುಡುಗಿ ಮಂಗಳೂರಿಂದ ಬಂದವಳು ಇಂಡಿಪೆಂಡೆಂಟ್ ಗರ್ಲು, ನನಗೆ ಆ ಮಗು ಈ ಇದೇನಿದೆ ಟ್ರಾವೆಲಿಂಗು ಅವರು ತುಂಬ ಡಿಸ್ಕಸ್ ಮಾಡೋರು, ಓಕೆ ನಾನು ಹಿಂಗೂ ಮಾಡ್ಬೋದಲ್ವ ಅಂತ. ಆಮೇಲೆ ನಾವೇನಾದರೂ ಔಟ್ ಆಫ್ ಹೋಗ್ತಾ ಇದ್ರೆ ನಮ್ಮ ಸಾರ್ ಬರೋರು ಹಂಗಲ್ಲ ಈ ಕ್ಯಾರೆಕ್ಟರ್ ಇದಾಕೆ ಮಾಡುತ್ತೆ, ಅವರು ಅವ್ರದ್ದು ಒಂದು ಗೈಡೆನ್ಸ್ ನನಗೆ ತುಂಬಾ ಯೂಸ್ಫುಲ್ ಆಯಿತು. ಅಂದರೆ ಯಾವಾಗಲೂ ನಾನು ಬಿಲೀವ್ ಮಾಡೋದು ನಿರ್ದೇಶಕನಿಗಿನ್ನ ಕ್ಯಾಮ್ರಾಮ್ಯಾನ್ ಆದವನು ಛಾಯಾಗ್ರಾಹಕ ಆದವನು ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾರೆ, ಅದು ನಾನು ಅಂದ್ಕೊಂಡಿದ್ದೆ. ಬಟ್ ಇವರೇನಂತಂದರೆ ನಮ್ಮ ಸ್ಕ್ರಿಪ್ಟನ್ನು ಸ್ಟ್ರಾಂಗ್ ಮಾಡಿದ್ರು, ಬಿಕಾಸ್ ಎಲ್ಲೋ ಒಂದು ಕಡೆ ನಾವು ಬೈ ಮಿಸ್ಟೇಕ್ ಆದರೂ ಏನಾದರೂ ಮಾಡ್ತಾಯಿದ್ರೆ ಇಲ್ಲ ಡೈರೆಕ್ಟ್ರೆ ಇವ್ರಿಗಿರೋದು ಇಷ್ಟು ಸಂಬಳ ಬರುತ್ತೆ, ಇದರಲ್ಲಿ ಇಷ್ಟು ಮನೆ, ಅದರಲ್ಲಿ ಈ ಥರದ್ದು ಇದು ವರ್ಕ್ ಆಗುತ್ತೆ ಅಂದರೆ ಈ ಥರ ವಿಷಯಗಳನ್ನ ತುಂಬ ಕಮ್ಮಿ ಜನ ಹೇಳ್ತಾರೆ. ಸೊ ಒಂದು ಫನಿ ಇನ್ಸಿಡೆಂಟ್ ಏನಂದರೆ ಯೂಶ್ವಲಿ ನಮ್ಮ ಫೋನ್ನ ಸಿನಿಮಾದಲ್ಲಿ ಯೂಸ್ ಮಾಡಿಬಿಡ್ತೀವಿ, ಓಕೆ ನಾರ್ಮಲಿ. ಏನಾಯ್ತು, ನಾನು ಒಂದು ದಿವಸ ಫೋನ್ನಲ್ಲಿ ಮಾತಾಡೋ ಸೀಕ್ವೆನ್ಸ್ ಇತ್ತು ಅಂತ ನನ್ನ ಫೋನ್ ತಗೊಂಡು ನಾನು ಫೋನ್ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ, ಒಂದ್ ಶಾರ್ಟ್ ಆಗಿಲ್ಲ ಬಹುಶಃ ಅಲ್ಲ. ಸೊ ಏನಾಯ್ತು ಅಂದ್ರೆ ಆ ಫೋನಲ್ಲಿ ಮಾತಾಡೋ ಸೀಕ್ವೆನ್ಸ್ ಅವ್ರು ಎಷ್ಟು ಪ್ರಿಕಾಷನ್ ತಗೊಂತ ಇದ್ರಂದ್ರೆ ನನ್ನ ಫೋನಲ್ಲಿ ಮಾತಾಡೋ ಒಂದ್ ನಿಮಿಷ
ನಿಮ್ ಕ್ಯಾರೆಕ್ಟರ್ ಬರೋ ಸಂಬಳ ಇಷ್ಟು, ಇಷ್ಟು ಸಂಬಳ ಬಂದಾಗ ಐಫೋನ್ ಎಲ್ಲಿಂದ ಬರುತ್ತೆ? ಆಗಲ್ಲ, ನಾನು ಇವಾಗ ಯಾವ ಡಮ್ಮಿ ಫೋನು ಇಲ್ಲ ನಮ್ಮ ಹತ್ರ, ಏನ್ ಮಾಡ್ಲಿ ಅಂತ. ಅವಾಗ ಬಂದ್ರು ನಮ್ ನಿರ್ದೇಶಕರೇ, ಹಿಂಗ್ ನಡ್ಕೊಂಡ್ ಬಂತು ಮೇಡಮ್ ನನ್ ಫೋನ್ ತಗೊಳ್ಳಿ ಅಂತ, ಫೋನ್ ಯೂಸ್ ಮಾಡಿ. ಈ ಫೋನ್ ಒಂದ್ ಸ್ಟೋರಿ ಇದೆ, ನಾನು ನೀವು ಮಾತಾಡಿ ನಾನು ಹೇಳ್ತೀನಿ ಅಷ್ಟೇ ಮುಗೀತು. ನನ್ನ ಈ ಮಧ್ಯದಲ್ಲಿ ನಾನೊಂದು ನೀವು ಗಮನಿಸಿದ್ರೆ, ಆಕ್ಚುಲಿ ಇವರಿಬ್ರು ಜಗಳ ಮಾಡೋದು ಒಂದು ಸೀನ್ ಇದೆ. ಇವ್ರು ಕುಡಿದ್ಬಿಟ್ಟು ಬಂದು ಮನೆಗೆ ಬಂದ್ಬಿಟ್ಟಿರ್ತಾರೆ. ನನಗೆ ನೀವು ಈ ಉದ್ದದ ಡೈಲಾಗ್ ಇದೆ, ನಾವು ಅದನ್ನ ಹಾಗೆ ಬಿಟ್ಟಿದ್ದೀವಿ, ಏನೋ ಅದನ್ನ ಇಂಪ್ಯಾಕ್ಟ್ ಅಲ್ಲಿ ತೋರಿಸ್ಬೇಕು ಅಂತ ಕಟ್ ಮಾಡೋದು, ಕ್ಲೋಸ್ ಹೋಗೋದು, ಮೂರ್ಸದಿ ಝೂಮ್ ಹಾಕೋದು, ನಥಿಂಗ್. ಅವ್ರು ಏನು ಪರ್ಫಾರ್ಮ್ ಮಾಡ್ತಿದ್ದಾರೆ ಅದನ್ನು ನಾವು ಕ್ಯಾಪ್ಚರ್ ಮಾಡಿದ್ವಿ. ಲಾಂಗ್ ಲೆಂತಿ ಡೈಲಾಗ್ನು ಹಾಗೆ ಇಟ್ಟಿದ್ವಿ ಬಿಕಾಸ್ ದೇ ವರ್ ಡೂಯಿಂಗ್ ಸೋ ವೆಲ್. ಅಫ್ಕೋರ್ಸ್ ನಾನು ಈ ಸಣ್ಣ ಸಣ್ಣ ವಿಷಯಕ್ಕೆ ಪ್ರಶ್ನೆ ಮಾಡಿದ್ದಿದೆ. ನಾನು ಮೊನ್ನೆ ಯಾವುದೋ ರಿವ್ಯೂವಲ್ಲೂ ಹೇಳಿದ್ರು ಲ್ಯಾಪ್ಟಾಪ್ ಹೆಂಗೆ ಇಟ್ಕೊಂಡಿದ್ದಾರೆ ಅಂತ. ಈಗ ಇದೇ ಲ್ಯಾಪ್ಟಾಪ್ ಇದೆ ಹಂಗಂತೇಳಿ ಕಷ್ಟ ಬಂತು ನಾಳೆ ಊಟ ಎಲ್ಲ ಮಾಡಿ ಎಲ್ಲ ಮಾರ್ಕೊಳ್ಳಲ್ಲ ನಾವು. ಅಲ್ಲಿ ಒಂದ್ ಎರಡ್ ಮೂರ್ ದಿನಕ್ಕೆ ಅದಿದ್ದೇ ಇರುತ್ತೆ. ಅಲ್ಲ ಕೆಲಸ ಮಾಡಕ್ಕೆ ಕಂಪ್ನಿಯಿಂದಾನು ಕೊಟ್ಟಿರ್ಬೋದು ಅದನ್ನ, ಅದನ್ನ ಅವ್ನ ಹೆಂಗ್ ಮಾರ್ಕೊಂಡ್ಬಿಡ್ತಾರೆ. ಲಾಜಿಕ್ ವೈಸ್ ಸಿನಿಮಾ ಕರೆಕ್ಟ್ ಆಗೇ ಇದೆ. ನಾವು ನಾನ್ ಲಾಜಿಕ್ ತಪ್ಪಿದ್ರು ನಮ್ ಸಾರ್ ಅಂತ ಬಿಡಲ್ಲ ನನ್ನ. ಅದು ನಾನು ಕಾಸ್ಟ್ಯೂಮ್ ಇದ್ರ ಜೊತೆ ಜಗಳಾಡಿದ್ದೀನಿ. ಸೋ ಕಾಸ್ಟ್ಯೂಮ್ ಏನಾಯ್ತಂದ್ರೆ, ಯೂಶ್ವಲಿ ನನ್ನ ಕ್ಯಾರೆಕ್ಟರ್ ಅವ್ರು ಕೊಟ್ಟಿದ್ದು ಗ್ರಾಫ್, ಭಾರ್ಗವಿ ಅವ್ರು ಮಾಡಿದ ಕಾಸ್ಟ್ಯೂಮ್ಸ್ ಅದು. ಸೊ ಗ್ರಾಫ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿತ್ತು, ಲೈಕ್ ಇಟ್ ವಾಸ್ ಏನೋ ಬೇರೆ ತರ ಮಾಡೋಣ ಅಂತ. ಯೂಶ್ವಲಿ ಪ್ರತಿಯೊಂದು ಸಿನಿಮಾದಲ್ಲಿ ಅದೇ ಫಸ್ಟ್ ಆರ್ಟ್ ಟ್ರೈ ಮಾಡ್ತೀವಿ ನಾವು. ಬಟ್ ನನಗೆ ಅರ್ಥ ಆಗಿದ್ದು ಈ ಸಿನಿಮಾದಲ್ಲಿ ಬೇರೆ ತರ ಮಾಡಬಾರ್ದು, ಇದನ್ನ ಎಷ್ಟು ರಿಯಲಿಸ್ಟಿಕ್ ಆಗಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಯಾವ್ದಾದ್ರು ಚೆನ್ನಾಗಿರೋದು ಡ್ರೆಸ್ ಏನೋ ತಗೊಂಡೋಗಿ ಇದು ಹಾಕೊಂಡು ಹೋಗ್ಬಿಟ್ರೆ ಎಲ್ಲರೂ ಇಷ್ಟ ಆಗ್ಬಿಡುತ್ತೆ ಅನ್ನುತ್ತಾ ಹೋದ್ರೆ ಶ್ರೀಲೀಲಾ ಕಾಣಿಸ್ತಾ ಇದ್ದಾರೆ ನನಗೆ. ಶ್ರೀಲೀಲಾ ಅವ್ರಿಗೆ ಬೇಡ ಬೇಡ ಬೇಡ, ನೀಲು ಬೇಕು ನೀಲು ನೀಲು ಅಂತ. ಬಟ್ ಏನ್ ಹೇಳಿ ಪಾಪ ಅವ್ರಿಗೆ ಈ ಶರ್ಟ್ ಹಾಕ್ಬಿಡಿ ಹಾಕೊಂಡ್ ಬನ್ನಿ ಅಂದ್ರೆ ಒಂದು ಮಾತಿಲ್ಲ, ನೋ ಕ್ವಶನ್ ನೋ ಕ್ವಶನ್. ಆದ್ರೆ ಹೆಣ್ಮಕ್ಳಿಗೆ ಯಾತಕ್ಕೆ ಏನಕ್ಕೆ ಎಲ್ಲಾ ಹೇಳದ್ಮೇಲೆ ಕನ್ವಿನ್ಸ್ ಆದ್ಮೇಲೆ ಅವ್ರು ಹೋಗಿ ಅದ್ರಲ್ಲೂ ದುಪ್ಪಟ್ಟ. ಬಟ್ ಎಸ್, ಅವ್ರಿಗೆ ಆದಂತ ಒಂದ್ ಕನ್ಸರ್ನ್ ಇರುತ್ತೆ. ಐ ಡಿಡ್ ಮೈ ಜಸ್ಟಿಸ್. ಬಟ್ ಅವರು ಬಿಂದಾಸ್ ಸರೆಂಡರ್ ಆಗ್ಬಿಡ್ತಾರೆ. ಹೆಣ್ಮಕ್ಳಿಗೆ ಒಂದ್ ದುಪ್ಪಟ್ಟ ಅಲ್ಲ, ಫಸ್ಟ್ ಚುಡಿದಾರ್, ಆ ಚುಡಿದಾರ್ಗೆ ಮ್ಯಾಚ್ ಆಗೋ ದುಪ್ಪಟ, ಆ ದುಪ್ಪಟಾಗ್ ಮ್ಯಾಚ್ ಆಗೋರು ಕಿವಿವಾಲೆ, ಆ ಕಿವಿವಾಲೆಗೆ ಮ್ಯಾಚ್ ಆಗಿರೋ ಲೆಗ್ಗಿಂಗ್ಸ್, ಲೆಗ್ಗಿಂಗ್ಸ್ ಆದ್ಮೇಲೆ ಮತ್ತೆ ಗೆರೆಗೆ ಹಾಕೊಳ್ಳೋ ಚಪ್ಪಲಿ, ಇಷ್ಟಿರುತ್ತೆ. ಅದಕ್ಕೆ ಹೇಳ್ದೆ ಇವ್ರಿಗೆ, ನೋಡಿ ನೆಕ್ಸ್ಟ್ ಟೈಮ್ ಇಂದ ನಿಮ್ ಮಗ್ಳನ್ ಕರ್ಕೊಂಡ್ ಬಂದ್ಬಿಡಿ ಸೆಟ್. ಅವ್ರು ನಿಜವಾಗ್ಲೂ ಕರ್ಕೊಂಡ್ ಬಂದ್ರು, ಅವ್ರ ಮಗ್ಳ ಜೊತೆ ಕೂತ್ಕೊಂಡ್ ಕಂಪ್ಲೇಂಟ್ ಮಾಡ್ತಿದ್ರು ನಿಮ್ ಅಪ್ಪ ನೋಡಿ, ಇಲ್ಲ ನೀವು ಆರಾಮಾಗಿ ಡ್ರೆಸ್ ಹಾಕಕ್ ಬಿಡ್ತಾ ಇಲ್ಲ ಅಂತ. ಇಲ್ಲ ಬಟ್ ದೀಸ್ ಆರ್ ಫನ್ ಮೂಮೆಂಟ್ಸ್. ಬಟ್ ತುಂಬಾ ಚೆನ್ನಾಗಿ ಕಾಣ್ತಾರೆ, ಎಸ್ಪೆಷಲಿ ಅವರು ಮಾಲ್ಗೆ ಹೋಗಿ ಏನೋ ರೇಷನ್ ತರಕ್ ಹೋಗ್ತಾರೆ, ಅವ್ನ ಮಿಸ್ಬಿಹೇವ್ ಮಾಡ್ತಾನೆ. ಅವ್ರು ತುಂಬಾ ಬಸಬಡದಂಗೆ ಅಂದ್ರೆ ಸುಸ್ತಾದಂಗೆ ಏನೋ ಒಂದು ಯಾವ್ದೋ ಒಂದು ಡ್ರೆಸ್ ಹಾಕೊಂಡು ಬಂದಿರ್ತಾರೆ, ಏನೋ ತಲೆ ಬಿಸಿ ಅನ್ನೊಂದು ಗೊತ್ತಾಗತ್ತೆ. ಇವತ್ತು ನಾನು ಅವತ್ತೇನು ಜಗಳ ಆಡಿದೀನಿ ಅವ್ರಿಗೆ ಪ್ರಾಬಬ್ಲಿ ಗೊತ್ತಾಗ್ತಾ ಇದೆ. ಇದೇ ಕಲರ್ ಬೇಕು, ಒಂದು ಗ್ರೀನ್ ಬಟ್ಟೆ ಹಾಕಿದ್ದಾರೆ ಅವ್ರು ಜಗಳಾಡ್ಬೇಕಾದ್ರೆ. ಇಲ್ಲ ಡಲ್ ಬೇಕು ನೋಡಮ್ಮ, ಇದು ಮೂಡಿಗೆ ಸೆಟ್ ಆಗುತ್ತೆ. ಸೊ ಇವತ್ತು ಅದು ಗೊತ್ತಾಗ್ತದೆ. ಐ ಆಮ್ ಥ್ಯಾಂಕ್ಫುಲ್ ಟು ಹರ್, ಅವರು ಬೀಯಿಂಗ್ ಎ ಸಚ್ ಎ ಬಿಗ್ ಸ್ಟಾರ್ ಒಪ್ಕೊಂಡು ಎಲ್ಲ ಸೇರಿ ಒಟ್ಟಿಗೆ ಮಾಡಿ ಒಂದು ಟೀಮ್ಗೆ ಸಹಕಾರ ಕೊಟ್ಟರು. ಇಟ್ಸ್ ಎ ವಂಡರ್ಫುಲ್ ಥಿಂಗ್. ಬಟ್ ಏನೇ ಆದ್ರೂ ಆಕ್ಷನ್ ನನ್ನ ತಕ್ಷಣ ಅಲ್ಲೊಂದು ಮ್ಯಾಜಿಕ್ ಆಗ್ತಿತ್ತು, ಎಲ್ಲ ಮಾಫಿ. ಸೊ ಅದಕ್ಕೆ ನಾವು ಎಷ್ಟು ಬೆಲೆ ಕಟ್ಟಕ್ಕಾಗಲ್ಲ ಆ ಒಂದು ಅಭಿನಯಕ್ಕೆ. ಅದರಿಂದನೇ ಇವತ್ತು ಸಿನಿಮಾ ಇಷ್ಟು ಚೆನ್ನಾಗಿ ನಿಂತಿರೋದು. ಆಮೇಲೆ ನಾನು ಮೇಡಮ್ ಏನೋ ಫೋನ್ ಕೇಳಿದ್ರು, ನಾನು ಕೊಟ್ಬಿಟ್ಟೆ ಏನೋ ಜೋಶಲ್ಲಿ. ಬಟ್ ಎಲ್ಲ ನಿರ್ದೇಶಕರಿಗೆ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಏನು ಹೇಳ್ತಾ ಇದ್ದೀನಿ, ನನ್ನ ಕಡೆಯಿಂದ ಸಜೆಷನ್ ಏನಂದರೆ, ಹೀರೋಯಿನ್ಗಳಿಗೆ ನಿಮ್ಮ ಸ್ವಂತ ಫೋನ್ ಕೊಡಬೇಡಿ. ಒಂದು ಯಾವುದಾದ್ರೂ ಡಮ್ಮಿ ಫೋನು ಅಥವಾ, ಯಾಕೆ ಅಂದರೆ ನಾನು ಸಿನಿಮಾನ 80ರಿಂದ ಒಂದು 100 ಸರಿ ನೋಡಿದ್ದೀನಿ. ಪ್ರತಿ ಸಾರಿ ಮೇಡಮ್ ಫೋನ್ ಬಿಸಾಕ್ದಾಗೆಲ್ಲ ನನಗೆ ಅಲ್ಟ್ ಆಗೋದು. ಬಿಕಾಸ್ ಅವಾಗ ಏನಕ್ಕೆ ಬರ್ಕೊಂಡ್ರಿ ಆ ಥರ ಸೀನ್, ಏನಕ್ಕೆ ಬರ್ಕೊಂಡ್ರು, ಏನಕ್ಕೆ ಬರ್ಕೊಂಡ್ರು ಆ ಥರ ಸೀನು. ಆ ಸೀನಲ್ಲಿ ಹುಡುಗಿ ಫ್ರಸ್ಟ್ರೇಷನ್ ತೋರಿಸ್ಬೇಕು. ನಾರ್ಮಲ್ ಆಗಿ ಒಂದು ಹುಡುಗಿ ಮ್ಯಾಕ್ಸಿಮಮ್ ಕೈಯಲ್ಲಿ ಏನಿರುತ್ತೆ ಅದು ಬಿಸಾಕ್ತಾರೆ. ಸೊ ನನ್ನ ಕ್ಯಾರೆಕ್ಟರ್ ಲೀಲೋ ಕ್ಯಾರೆಕ್ಟರ್, ಅದು ನಾನಲ್ಲ. ಸೊ ಅವ್ರು ಬರ್ದಿದ್ದ ಕ್ಯಾರೆಕ್ಟರ್ ಎಸ್ ಇದು. ಅದಾದ್ಮೇಲೆ ಇವರು ಮೇಡಮ್ ಹೊಟ್ಟೆ ತುಂಬಿತು, ಆದ್ರೆ ಹೊಟ್ಟೆ ಹೊಡಿಬೇಡಿ ಮೇಡಮ್. ಹಿಂಗೆ ಎಷ್ಟು ಸಾರಿ ಫೋನ್ ಬಿಸಾಕ್ಬೇಕಾರೆ ಒಂದು ಬೆಡ್ಶೀಟ್ ನ ಮುಂದೆ ಇಟ್ಕೊಂಡು ಅಲ್ಲೇ ಬಿಸಾಕ್ಬೇಕು ಕರೆಕ್ಟ್ ಆಗಿ ಅಂತ.
ಬಟ್ ಇದೇ ಸಮಯದಲ್ಲಿ ನಮ್ಮ ಅದರ್ ಆಕ್ಟರ್ಸ್ ರಂಗಾಂಡ್ರಿಗು ಸರ್ ಮತ್ತೆ ಇವರ ತಾಯ್ ಪಾರ್ಟ್ ಮಾಡ ಪವಿತ್ರ ಮತ್ತೆ ಅವ್ರ ಅಚ್ಯುತ್ ಅವರು ಅವರು ಆ ಸಣ್ಣ ಪಾತ್ರ ಇದ್ರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ದಾರೆ. ಬರೋದು ಎರಡೇ ಸೀನ್ ಇರ್ಬೋದು, ಅಚ್ಯುತ ಅಂತೂ ಆ ಒಂದು ಮಾತುಕತೆ ಇದೆ ಇವರಿಬ್ಬರು ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ನಿಭಾಯಿಸಿದಾರೆ ಅದು. ಮತ್ತೆ ರಂಗಾಂಡ್ರಿಗು ಸರ್ ಹೇಳದೆ ಬೇಡ, ಕ್ಲೈಮ್ಯಾಕ್ಸ್ನ ಟಾಪ್ ಸೈಡ್ ಅಪ್ ಸೈಡ್ ಡೌನ್ ಮಾಡ್ಬಿಡ್ತಾರೆ. ಅವ್ರು ಸಡನ್ ಚೇಂಜ್ ಆಗ್ತಾರೆ, ಅವ್ರು ದುಡ್ಡಿಗೋಸ್ಕರ ವ್ಯವಹಾರ ಮಾಡ್ತಿದ್ದು ಅಂತ ಬಂದು ಮಾತಾಡುವಾಗ ಇಟ್ ಇಸ್ ಅ ವಂಡರ್ಫುಲ್ ಚೇಂಜ್ ಅಲ್ಲ. ಅವರು ಇವರಿಬ್ಬರನ್ನು ಜೊತೆ ಕರ್ಕೊಂಡು ಹೋಗುವಂಥದ್ದು ಇದೆಲ್ಲ ಮಾತುಕತೆಯಲ್ಲಿ ಇವ್ರಿಗೆ ಸಮನಾಗಿ ಮಾತಾಡ್ಬೋದು. ಈಸ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್.